ಆತ್ಮೀಯರೇ ನಮಸ್ಕಾರ. ಇವತ್ತು 26 ನವೆಂಬರ್ 2022 ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ನಲ್ಲಿ ಇದ್ದೇವೆ. ನನ್ನ ಜೊತೆ ಇದ್ದಾರೆ ಕಾರ್ಗಿಲ್ ಯೋಧ ಎಸ್ ಎನ್ ಮಂಜುನಾಥ್. ಎಸ್ ಎನ್ ಮಂಜುನಾಥ್ ಯುದ್ಧ ಗಿದ್ಧ ಎಲ್ಲ ಮಾಡಿ ಬಂದ ಮೇಲೆ ಎಚ್ ಎಲ್ ಅಲ್ಲಿ ಕೆಲಸದಲ್ಲಿದ್ದರು. ಇತ್ತೀಚೆಗೆ ರಿಟೈರು ಆಗಿಬಿಟ್ಟಿದ್ದಾರೆ. ಆದರೆ ರಿಟೈರ್ ಆದರೂ ಅವ್ರಿಗೆ ಟೈರ್ಡ್ ಅಂತೂ ಆಗಿಲ್ಲ. ಅವರು ಹೇಗಿರಬೇಕು ಅಂತ ಬೇರೆಯವ್ರಿಗೂ ಮಾರ್ಗದರ್ಶನ ನೀಡ್ತಾರೆ. ನನಗೆ ಇಲ್ಲಿ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ಮತ್ತು ನೀವು ಎಲ್ಲ ಇವರ ಮಾತು ಕೇಳಿ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಬೇಕು. ಅದು ನನ್ನ ಮುಖ್ಯ ಉದ್ದೇಶ. ಅವ್ರಿಗೆ ಸ್ವಲ್ಪ ಸಮಯ ಕೊಟ್ಟಿದ್ದೇನೆ. ಕಾರ್ಗಿಲ್ ಯುದ್ಧದ ಸಂದರ್ಭದ ಸನ್ನಿವೇಶಗಳನ್ನು ನೆನೆಸ್ಕೊಂಡು ಅವರು ತಮ್ಮ ಓವರಾಲ್ ಏರ್ಫೋರ್ಸ್ ಅನುಭವವನ್ನು ಅದರ ಮೂಲಕ ನಮಗೆಲ್ಲೋ ಏನೋ ಮೆಸೇಜು. ಯಾಕೆಂದರೆ ಊರೂರು ಅಲಿತಾರೆ, ಬೇರೆ ಬೇರೆ ಊರಿಗೆ ಹೋಗ್ತಾರೆ, ಹೆಂಡತಿ ಮಕ್ಕಳು ಕಟ್ಕೊಂಡು ಸುತ್ತಾಡ್ತಾರೆ. ಇದು ಏಕೆಂದರೆ ಸೈನ್ಯದಲ್ಲಿರೋರು ಆ ಥರದ್ದೆಲ್ಲ ಮಾಡಬೇಕಾಗತ್ತೆ. ಎಸ್ ಮಂಜುನಾಥ್, ಏನಂತೀರಿ? ಎಸ್, ಇಟ್ ಈಸ್ ಯುವರ್ ಟೈಮ್ ನಾವ್. ಯಾ, ಎಲ್ಲ ಎಲ್ಲ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್, ಮಾಜಿ ಸೈನಿಕ, ಮೂಲತಃ ಮೈಸೂರಿನವನು. ಎಲ್ಲರೂ ಸೈನಿಕ ಅಂತಂದ್ರೆ, ಸೈನಿಕರು ಅಂದರೆ ಸ್ವಲ್ಪ ಏನಪ್ಪ ಅವರು ಏನೋ ಬರ್ತಾರೋ ಇಲ್ಲ ವಾಪಸ್ಸು ಅಂತ ಹೆದರಿಕೆ ಇರುತ್ತೆ. ಆದರೆ ನಮ್ಮಲ್ಲೂ ಅಷ್ಟೇ, ನಮ್ಮಲ್ಲಿ 8 ಜನ ಒಟ್ಟು ನಮ್ಮ ತಂದೆನೂ ಬೇಡ ಬೇಡ ಅಂತಿದ್ರು. ಏ ಬೇಡಪ್ಪ, ಸುಮ್ಮನೆ ಮೈಸೂರಲ್ಲಿ ಯಾವುದೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಇರು ಅಂತಿದ್ರು. ಆದರೆ ನಾನು ಒಂದೇ ಮಾತು ಹೇಳಿದೆ ನಮ್ಮ ತಂದೆಗೆ, ಅಣ್ಣ 8 ಜನ ಇದ್ದೀವಿ, ಒಬ್ಬ ದೇಶಕ್ಕೋಸ್ಕರ ಹೋಗಿದ್ದಾನೆ, ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೂ ಒಂದು ದಿನ ಹೂಣಾರ ಹಾಕಿ ಸಾಕಷ್ಟೇ. ಓಕೆ, ಆ ಥರ ಹೇಳಿಬಿಟ್ಟು ನಾ ಹೋದವನು. 20 ವರ್ಷ ಆದಮೇಲೆ ಬರೋ ಅಷ್ಟು ನಮ್ಮ ತಂದೆನೇ ಇರಲಿಲ್ಲ. ಬಟ್ ಆದರೆ ನನಗೆ 20 ವರ್ಷದಲ್ಲಿ ನನ್ನ ಅನುಭವ ಅಂತಂದರೆ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನನಗೆ ಸ್ಟಾರ್ಟಿಂಗು ಡೈರೆಕ್ಟಾಗಿ ನಮ್ಮ ಅಜ್ಜಿ ಬಾಸ್ ತೊಗೊಂಡೋಗಿದ್ದೆ ಸೆಲೆಕ್ಷನ್ಗೆ. ಆಗ್ತೀನೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಬಟ್ ಸೆಲೆಕ್ಷನ್ ಆದೆ. ಸೆಲೆಕ್ಷನ್ ಆದ ತಕ್ಷಣ ಡೈರೆಕ್ಟ್ ನನಗೆ ಮಡ್ರಾಸಿಗೆ ಕಳಿಸಿದ್ರು, ಏರ್ಫೋರ್ಸ್ ಸ್ಟೇಷನ್ ತಾಂಬರಂ ಅಂತ. ಅಲ್ಲಿ 1.5 ವರ್ಷ ಆನೇನ ಕಡಗದಲ್ಲಿ ತೀವ್ರ ನೋಡಿ, ಆ ಥರ ಟ್ರೈನಿಂಗು. ಬೆಳಗ್ಗೆ 4 ಗಂಟೆಗೆ ಇಳಿಸ್ತಾರೆ, 8 ಕಿಲೋಮೀಟ್ರ್ ಓಡಬೇಕು, ಅದು ಬಡ ಬೂಟ್ ಅಂತಾರೆ, ಇಷ್ಟತ್ರ ಶೂಸ್ ಅದು ಹಾಕ್ಕೊಂಡು ಹೇಗಾದರೂ ಮಾಡಿ ಓಡಲೇಬೇಕು ಅಂತಾರೆ. ಆ ಥರ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಶಿಸ್ತಿನಲ್ಲಿ ನಮ್ಮ ಜೆ ಪಿ ಸರ್ ಹೇಳ್ಕೊಟ್ಟಂಗೆ ಆತ್ಮವಿಶ್ವಾಸ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಆ ಇದರಲ್ಲಿ ಆ ವಿಶ್ವಾಸದಲ್ಲಿ ನಾವೇನು ಮಾಡಿದ್ವಿ, ಗೆಲ್ಲಲೇಬೇಕು, ನಾವುಗೋಸ್ಕರ ಟ್ರೈನಿಂಗ್ ತಾನೇ ಏನಾರು ಆಗಲಿ ಅಂದ್ಬಿಟ್ಟು ಹೋಗಿ 1 ವರ್ಷ ಆಯಿತು. ಡೈರೆಕ್ಟಾಗಿ ನನಗೆ ಫಸ್ಟು ಪಂಜಾಬ್ಗೆ ಆಯಿತು ಟ್ರಾನ್ಸ್ಫರು, ಬಠಿಂಡಾ ಅಂತ. ಅಲ್ಲಿಂದ 100 ಕಿಲೋಮೀಟ್ರ್ ಅಷ್ಟೇ ಪಾಕಿಸ್ತಾನ. ಆವಾಗ ಇಂದಿರಾಗಾಂಧಿ ಎಲ್ಲರೂ ಕೇಳಿರ್ಬೋದು, ಅವಾಗ ಅಸೋಸಿಯೇಷನ್ ಆಯಿತು ನೋಡಿ ಅವಳದು. ಹತ್ಯೆ ಆದಾಗ ನಾನು ಅಲ್ಲೇ ಇದ್ದೆ. ಅವಾಗ ನಂಬ್ತಿರೋ ಬಿಡ್ತಿರೋ, ನಮ್ಮ ಟ್ರೈನಲ್ಲಿ ನಾನೊಬ್ಬ ಸಿಕ್ಕಿದ್ದೆ ನನ್ನ ಜೊತೆ ಸರ್ದಾರ್ಜಿ. ಅವಾಗ ಸಿಕ್ಕನ್ನು ಕಂಡ್ರೆ, ಯಾಕೆಂದರೆ ಇಂದಿರಾಗಾಂಧಿ ಕೊಂದವನು ಒಬ್ಬ ಸಿಕ್ ಬಾಡಿಗಾರ್ಡ್ ಅವನು. ಅವನ್ನ ಇದು ಮಾಡೋಕ್ಕೋಸ್ಕರ ಏನು ಮಾಡ್ತಿದ್ರು, ಎಲ್ಲರನ್ನು ಸಿಕ್ ಎಲ್ಲೇ ಕೊಂಡ್ರೆ ಅವನ್ನ ಕೊಲ್ತಾ ಇದ್ರು. ನಮ್ಮದು ಅದೃಷ್ಟಕ್ಕೆ ನನ್ನ ಪಕ್ಕದಲ್ಲೇ ಇದ್ದ. ನಾನು ಮಾಡ್ತಿದ್ದೆ, ನಾವು ಮಿಲ್ಟ್ರಿಯವರಲ್ವಾ, ಪಕ್ಕ ಶೇವಿಂಗ್ ಸೆಟ್ ಕೊಟ್ಟಿವನಿಗೆ, ದಿಕ್ಕು ಬಾಯಿ ತುಂಬಾರ ಜಾನ್ ಕ ಸವಾಲೆ ತುಂಬಾರ ದಾಡಿ ಬನಾವು ಬಚಾವ್ ತುಂಬಾರ ಜಾನ್ ಅಂದರು. ತಕ್ಷಣ ಹೋಗಿ ಶೇವಿಂಗ್ ಇದ್ಕೋಬಿಟ್ಟು ಪಟ ಪಟ ಅಂತ ಶೇವ್ ಮಾಡ್ಕೊಂಡು ಕ್ಲೀನಾಗಿ ಕೂತ್ಕೊಂಡು ಕದರೆ ಸಿಕ್ಕದರೆ ಅಂದ್ಕೊಂಡು ಬಂದರು. ಬಟ್ ಅವಾಗ ಏನಾಯಿತು ಅಂದರೆ, ನಮಗೆ ಹೇಳಿದ್ನಲ್ಲ ಒಬ್ಬನ, ಅವಾಗ ನಾನು ಜೀವ ಉಳಿಸಿದ್ವಿ ಸಿಕ್ಕನ. ಆಮೇಲೆ ಅದೇ ಥರ ಅದಾದ ನಂತರ ನಮಗೆ ಅವನ ಜೀವ ಉಳಿತು. ಹಾಗೇ ಜೀವನ ನಡ್ಕೊಂಡು ನಡ್ಕೊಂಡು ಆಮೇಲೆ ಕಾನ್ಪುರ್ ಉತ್ತರ ಪ್ರದೇಶ್ಗೆ ಹೋದೆ, ಶಿಲಾಂಗ್ ಹೋದೆ, ಬೇರೆ ಬೇರೆ ರಾಜ್ಯಗಳು, ನಾನಾ ಥರ ರಾಜ್ಯಗಳಲ್ಲಿ, ಕಲ್ಕತ್ತಾದಲ್ಲಿ, ಮತ್ತು ಈ ಕಡೆ ಶಿಲ್ಲಾಂಗು, ಉತ್ತರ ಪ್ರದೇಶು ಕಡೆಗೆ, ಆಮೇಲೆ ಈ ಕಡೆ ಬಾರ್ಡ್ರು, ಗುಜರಾತ್ ಬಾರ್ಡ್ರು, ರಾಜಸ್ಥಾನ್ ಬಾರ್ಡ್ರು, ಎಲ್ಲ ಕಡೆಯೂ ಇದು ನೋಡಿದ್ವಿ. ಕಡೆಗೆ ಇನ್ನು 5 ವರ್ಷ ಬಾಕಿ ಇತ್ತು ಹೈದರಾಬಾದ್. ಆವಾಗ ಏನಾಯಿತು, ಇನ್ನೆಲ್ರಿಗೂ ಗೊತ್ತಿರೋ ವಿಷಯ, 1999 ಕಾರ್ಗಿಲ್ ವಾರ್ ಡಿಕ್ಲೇರ್ ಆಯಿತು. ಕಾರ್ಗಿಲ್ ವಾರ್ ಡಿಕ್ಲೇರ್ ಆದಾಗ ನಾನು ಐ ಆಮ್ ಸ್ಪೆಷಲ್ ಟ್ರೈನ್ಡ್ ಇನ್ ದ MiG-21. ಮಿಗ್ ಅಂದರೆ ಸ್ಪೆಷಲಿ ಆ ಮಿಗ್ ಏರ್ಕ್ರಾಫ್ಟ್ ಏನಾಗುತ್ತೆ, ಮೇಲೆ ಹೋಗಿ ಬಾಂಬ್ ಹಾಕಿ ಬರುತ್ತೆ. ಓಕೆ, ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇವರಿಬ್ಬರು ಕೈ ಶೇಕಿಂಗ್ ಮಾಡ್ತಾಯಿದ್ದಾರೆ. ಅಲ್ಲಿ ಕಾರ್ಗಿಲ್ ವಾರ್, ಕಾರ್ಗಿಲ್ ಅಂದರೆ ಅದು ಹಿಲ್. ಆ್ಯಕ್ಚುಲಿ ನೀವು ನೋಡಿರಿ, ಇದು ವ್ಯಾಲೀಸ್ ಗೊತ್ತಿರಿದೆ ಎಲ್ಲರಿಗೂ, ವ್ಯಾಲೀಸ್ ಈ ಥರ ಇರುತ್ತೆ. ಅಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಆಫ್ ಕಂಟ್ರೋಲ್ ಇರುತ್ತೆ. ಆ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಇವರು ಪಾಕಿಸ್ತಾನದವ್ರು ಮೇಲೆ ಬಂದು ಕೂತ್ಬಿಟ್ಟಿದ್ದಾರೆ, ಆಲ್ರೆಡಿ ಕೂತಿದ್ದಾರೆ. ನಮ್ಮವ್ರು ಇನ್ನೂ ಕೆಳಗಿದ್ದೀವಿ, ಅವ್ರ ಮೇಲಿಂದ ಅಟ್ಯಾಕ್ ಮಾಡೋಕೆ ತುಂಬ ಈಸಿ. ಅವಾಗ ನನಗೆ ಹಿಂದಿನ ದಿನ ಸಡನ್ನಾಗಿ ಒಂದು ಫೋನ್ ಬಂತು, ಮೆಸೇಜ್ ಬಂತು, ಇವಾಗ ಯು ಟು ಗೋ ಇಮ್ಮಿಡಿಯೇಟ್ಲಿ ಟುಮಾರೋ ಅಂತ ಮೆಸೇಜ್ ಬಂತು. ನೆಕ್ಸ್ಟ್ ಡೇ ನನಗೆ ಮ್ಯಾರೇಜ್ ಆ್ಯನಿವರ್ಸರಿ 27th May
1999. ಓಕೆ, ನೆಕ್ಸ್ಟ್ ಡೇ ನಮ್ಮ ಮಿಸ್ಸಸ್ಗೆ ಹೇಳಿದೆ, ನೋಡಮ್ಮ ಈ ಥರ ಬಂದಿದೆ, ಹೋಗಬೇಕಾಗುತ್ತೆ, ಎಲ್ಲಿಗೆ ಅಂತ ಗೊತ್ತಿಲ್ಲ, ಗೆಟ್ ರೆಡಿ ವಿತ್ ಆಲ್ ಯುವರ್ ಬ್ಯಾಗ್ ಆ್ಯಂಡ್ ಬ್ಯಾಗೇಜ್ ಅಂತ ಮೆಸೇಜ್ ಬಂತು ಅಷ್ಟೆ. ಸರಿ, ನನಗೆ ಇಮ್ಮಿಡಿಯೇಟಾಗಿ ನನ್ನ ಮಿಸ್ಸಸ್ ಕೂಡ ಅವ್ರು ಕೂಡ ಧೈರ್ಯವಂತೆ ಹೇಳಬೇಕು ಅಂತ ಓಪನಾಗಿ, ಹೋಗಿ ಬನ್ನಿರಿ ನಮ್ಮ ದೇಶಕ್ಕೋಸ್ಕರ ನೀವು ಮಾಡೋದು, ಹೋಗಿ ಬನ್ನಿ ಅಂತ ಧೈರ್ಯವಾಗಿ ಹೇಳಿದ್ರು. ಸರಿ, ತೊಗೊಂಡೆ. ನೆಕ್ಸ್ಟ್ ಡೇ ದೊಡ್ಡ ದೊಡ್ಡ ಏರ್ಕ್ರಾಫ್ಟ್ ಒಂದು 578 ಅಂತ ಬರುತ್ತೆ, ಡೈರೆಕ್ಟಾಗಿ ನಾವು ಎಲ್ಲೋಗ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಆ ಥರ 578 ಅಂತ ಫೋರ್ನ ಕೂತ್ಕೊಂಡು ಡೈರೆಕ್ಟಾಗಿ ಶ್ರೀನಗರ್ ಅಂದರೆ ಆಲ್ಮೋಸ್ಟ್ ಪಾಕಿಸ್ತಾನ್ ಬಾರ್ಡರ್ ಹತ್ರನೇ, ಕಾರ್ಗಿಲ್ ಹತ್ರನೇ, ನಾವು ಡೈರೆಕ್ಟಾಗಿ ಕಾರ್ಗಿಲ್ಗೆ ಹೋಗೋಕ್ಕಾಗಲ್ಲ, ನಿಯರೆಸ್ಟ್ ಬೇಸ್ ಹತ್ರ ಹೋಗಬೇಕು, ಅಲ್ಲಿ ಇಳಿಸಿದ್ರು. ಕೊಟ್ಟಂಗೆ ಈಗ ಗಂಡ ಹೆಂಡ್ತಿರು ಒಟ್ಟಿಗೆ ಇರ್ತಾರೆ ಆ ಥರ ಎಲ್ರಿಗೂ ಒಂದೊಂದು ಗನ್ ಕೊಟ್ಟರು, ಗನ್ ವಿತ್ ಲೋಡೆಡ್ ಫುಲ್ಲಿ. ಅಂದರೆ ಅವಾಗ ನಮ್ಗೆ 24/7 ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಆಲ್ರೆಡಿ ಅವ್ರು ಬಂದುಬಿಟ್ಟಿದ್ದಾರೆ, ದೇ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಆಲ್ಸು. ನಮ್ಮ ಜನಗಳ ಫುಲ್ ಒಂದು ಟ್ರೂಪ್ನೆಲ್ಲ ಸ್ಮ್ಯಾಶ್ ಮಾಡಿಬಿಟ್ರು. ನಾವು ಇಮ್ಮಿಡಿಯೇಟಾಗಿ ಏನು ಮಾಡಿದ್ವಿ, ನಮ್ಮಲ್ಲಿ ಬೇಸಿಂದ ಡೈರೆಕ್ಟಾಗಿ ನಾವು ಮೇಲಿಂದ ಹೋಗಿ ಅವರು ಇದು ಲಾಜಿಸ್ಟಿಕ್ ಸಪೋರ್ಟ್ ಇದೆ ನೋಡಿ, ಅವ್ರು ಬರೋ ರೋಡು, ಅವ್ರು ಹೋಗೋ ರೋಡು, ಅಲ್ಲಿ ಅವ್ರು ಯಾರೋ ಸಪೋರ್ಟ್ ಮಾಡ್ತಾರಲ್ಲ, ನಾವು ಮಾಡಿದ್ವಿ ಮೇಲಿಂದ ಹೋಗಿ ಅಲ್ಲಿಗೆ ನಮ್ಮ ಮಿಗ್ ಏರ್ಕ್ರಾಫ್ಟ್ ಫುಲ್ ಸ್ಟಾರ್ಟೆಡ್ ಬೊಂಬಾಡಿಂಗ್, ಎಲ್ಲ ರೋಡೆಲ್ಲ ಬ್ಲಾಸ್ಟ್ ಮಾಡಿ ಅವ್ರನ್ನೆಲ್ಲರೂ, ಅವ್ರು ಫುಲ್ 205 ಜನ ಒಟ್ಟಿಗೆ ಕವರ್ ಆಗಿದ್ದರು. ಅಲ್ಲಿ ಕೊಲ್ತಾನೇ ಇದ್ದಾರೆ ನಮ್ಮವ್ರನ್ನ, ಬಟ್ ಅಫಿಷಿಯಲಾಗಿ ಹೇಳೋಂಗಿಲ್ಲ ಅದು, ಬಟ್ ಇವಾಗ ನಾನು ರಿಟೈರ್ಡ್ ಆಗಿ ಹೇಳ್ತಿದ್ದೀನಿ, ಸುಮಾರು ನಮ್ಮನ್ನು ಕಳ್ಕೊಂಡ್ವಿ. ಬಟ್ ನಮ್ಗೆ ಉದ್ದೇಶ ಏನಿತ್ತು, ನಾವು ಒಟ್ಟಿಗೆ ಹೇಗಾದ್ರು ಮಾಡಿ ನಮ್ಮ ಕಾರ್ಗಿಲ್ ನಮ್ಮ ದೇಶ ನಮ್ಮ ನಡೆ ನಮ್ಮ ನಾಡು ಅಂದ್ಬಿಟ್ಟು ನಾವು ತೊಗೊಂಡು ಡೈರೆಕ್ಟಾಗಿ ನಾವು ವಿ ಸ್ಟಾರ್ಟೆಡ್ ಅಟ್ಯಾಕಿಂಗ್. ಅವರು ದಿಸ್ ಲೂಸಿಂಗ್ ದೇರ್ ವೀಕ್ನೆಸ್, ಯಾಕೆಂದರೆ ಫುಡ್ ಇಲ್ಲ ಅವ್ರಿಗೆ, ಸಪೋರ್ಟ್ ಇಲ್ಲ, ಯಾಕೆ ನಾವು ಲಾಜಿಸ್ಟಿಕ್ ಸಪೋರ್ಟ್ ಬ್ಲಾಸ್ಟ್ ಮಾಡಿದ್ವಲ್ಲ, ಅವ್ರು ಆಮೇಲೆ ಒದ್ದಾಡ್ಕೊಂಡು ಹಂಗೆ ನರಳ್ತಾಯಿದ್ರು. ಆದರೂ ಕೆಲವರು ಮುಂದೆ ಬಂದು ಆ ಹೂ ಅಂತ ಮಾಡಿ ಬರ್ತಾಯಿದ್ರು. ನಾವು ಆರ್ಮಿ ಕೆಳಗಿತ್ತು, ನಾವು ಏರ್ ಅಟ್ಯಾಕ್ ಮಾಡಿದ್ವಿ, ಸ್ಪೆಷಲಿ ನಮ್ಮ ಏರ್ಫೋರ್ಸ್ ಅವರು. ಆವಾಗ ಕಂಪ್ಲೀಟಾಗಿ ನಮಗೇನಾಯಿತು ಅಂದರೆ, ಅವರು ಸ್ಲೋಲಿ ಸ್ಲೋಲಿ ಅವ್ರನ್ನ ಹಿಡ್ಕೊಂಡು ಕೆಲವ್ರನ್ನ ಹಿಡ್ಕೊಂಡ್ವಿ ಲೈವ್, ಕೆಲವರು ಸ್ಮ್ಯಾಶ್ ಆಗ್ಬಿಟ್ರು ಹಂಗಿಂದಂಗೆ, ಊಟ ಇಲ್ಲದೆ ನೀರಿಲ್ಲದೆ ಸತ್ತರು. ಬಟ್ ನಮ್ಮವರು ಎದೆಗೊಂದಿ ಅಂದರೆ ಅಲ್ಲಿ ಜಾತಿ ಭೇದ ಭಾವ ಯಾವುದೂ ಇರಲಿಲ್ಲ ನಮಗೆ. ನಾವು ಇಂಡಿಯನ್ಸು, ನಾವು ಇಂಡಿಯಾ ದೇಶದವರು, ನಮ್ಮ ಇಂಡಿಯನ್ ನಮ್ಮ ಕಾರ್ಗಿಲ್ ಇಸ್ ಅವರ್ಸ್, ನಮ್ಮ ವಾರ್ ನಾವು ವಿನ್ ಆಗಲೇಬೇಕು ಅಟ್ ಎನಿ ಕಾಸ್ಟ್. ಸಿಂಪಲಾಗಿ ನೋಡಿ, ನಮ್ಮನೆ ಯಾರು ಕಳ್ಳ ಬಂದು ಸುಮ್ಮನೆ ಬಿಡ್ತೀವೋ, ನಾವು ಹೊಡೆದು ಹೊಡೆ ಓಡಿಸ್ತೀವಿ ತಾನೆ. ಅದೇ ಥರ ಅವ್ರನ್ನ ನಾವು ಸ್ಮ್ಯಾಶ್ ಮಾಡಿ ನಮ್ಮಲ್ಲಿ ಹಿಡಿದು ಅವ್ರನ್ನ ಮತ್ತೊಮ್ಮೆ ಬುದ್ಧಿ ಕಲಿಸಿದ್ವಿ, ಇನ್ನೊಂದು ಸಲ ಬರೋಂಗಿಲ್ಲ ನಮಗೆ ಲೈನ್ ಆಫ್ ಕಂಟ್ರೋಲ್ ಬರೋಂಗಿಲ್ಲ ಅಂತ ಕಳಿಸಿ ಅವ್ರನ್ನ ಸುಮಾರು ನಮ್ಮ ಸ್ಟಾರ್ಟಿಂಗ್ ಇದಾದರು. ಬಟ್ ಆದರೂ ತುಂಬ ಜನಗಳನ್ನ ನಾವು ಅಟ್ಯಾಕ್ ಮಾಡಿ ಕಂಪ್ಲೀಟಾಗಿ ಆಕ್ಯುಪೈ ಮಾಡ್ಕೊಂಡು ನಮ್ಮ ಇದನ್ನು ಕಾರ್ಗಿಲ್ನ ಮತ್ತೆ ಹೋಗಿ ವಿನ್ ಮಾಡಿದ್ವಿ. ನಾನು ಇದರಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ಅಂದರೆ ಸಂದೇಶ ಯಾವುದೇ ಆಗಲಿ, ನಾವು ನಮ್ಮ JP ಸರ್ ಹೇಳ್ಕೊಟ್ಟಂಗೆ, ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇರಬೇಕು. ನಾವು ಗೆಲ್ತೀವಿ, ನಮ್ಮ ದೇಶ, ನಾವು ನಮ್ಮ ಕಾರ್ಗಿಲ್ನ ನಮ್ಮ ಇಟ್ಕೊಂಡೇ ಇಟ್ಕೋತೀವಿ, ನಮ್ಮಲ್ಲಿ ನಾವು ಇರ್ತೀವಿ ಅಂತ. ನಾವು ಅದೇ ಹೆದರ್ಕೊಂಡು ನಾವು ಇನ್ನೂ ಅಯ್ಯೋ ಏನಪ್ಪ ಬಂದ್ಬಿಟ್ರೆ ಅಂತ ಸುಮ್ಮನೆ ಇದ್ದಿದ್ರು ಆಗ್ತಿತ್ತಾ ಹೇಳಿ, ಇನ್ನೂ ಮುಂದೆ ಬರೋರು ಮತ್ತು ಜಮ್ಮು ಬರುತ್ತಿದ್ರು, ಕಾಶ್ಮೀರ ಬರ್ತಿದ್ರು. ಆ ಥರ ಮಾಡಿದ್ಮೇಲೆ ಕಂಪ್ಲೀಟ್ ಅವ್ರು ಸ್ಮ್ಯಾಶ್ ಮಾಡಿ ನಿಮಗೆ ಎದ್ವಿ. ಅಂದರೆ ದ ಲೆಸ್ ಬ್ಲೀಡ್ ದ ಮೋರ್ ಅಂಡ್ ದ ಮೋರ್ ಬ್ಲೀಡ್ ಇನ್ ಪೀಸ್ ದ ಲೆಸ್ ಬ್ಲಡ್ ಇನ್ ವಾರ್ ಅಂತ. ಅಂದರೆ ಪೀಸ್ಫುಲ್ ನಮಗೆ ವಾರ್ ಅಂದರೆ ನಮ್ಗೆ ಹೆದರಿಕೆನೇ ಇರಲಿಲ್ಲ. ಯಾಕೇಳಿ, ಪ್ರತಿದಿನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಈ ಥರ. ಯಾಕೆಂದರೆ ಎನಿವೇ ಯಾವಾಗ ಅಟ್ಯಾಕ್ ಮಾಡ್ತಾರೆ ಅಂತ ಇವಾಗ ಗೊತ್ತಾಗ್ತಿರಲಿಲ್ಲ. ನಾವು ಎರಡು ಟ್ರೂಪ್ ಈ ಥರ ಎರಡು ಗ್ರೂಪ್ ಮಾಡಿದಾಗ ಒಬ್ಬರನ್ನ ಎನ್ಮಿ ಥರ ಮಾಡ್ತೀವಿ, ಇನ್ನೊಬ್ಬರನ್ನ ನಮ್ಮಲ್ಲೇ ಒಳಗಡೆನೆ, ಅಂದರೆ ವಾರ ಥರ ಸಿಚುಯೇಷನ್ ಮಾಡಿಕೊಂಡು ಈ ಥರ ನಾವು ಮಾಡ್ತಿದ್ದಾಗ ಖಂಡಿತ ನಮಗೆ ವಾರ ಅಂದ ತಕ್ಷಣ ಅದಕ್ಕೆ ಹೆದರಿಕೆ ಇರಲಿಲ್ಲ. ಬಟ್ ಅದಾದ ನಂತರ ಡೈರೆಕ್ಟಾಗಿ ನಮಗೆ ಈ ಥರ ಬಂತು. ಬಟ್ ಹೀಗಾಯಿತು ಹೀಗಾಯಿತು ಅಂದರೆ ಪ್ರತಿಯೊಂದು ವಿಷಯಗಳು ಬಂದಾಗ ಕಂಪ್ಲೀಟಾಗಿ ನಾವು ಗೆದ್ದು ಮುಂದೆ ಬಂದಿದ್ವಿ. ಆದ್ರೆ ಇವಾಗ ಏನೇ ಆದರೂ ನಮ್ಮಲ್ಲಿ ಏರ್ ಅಟ್ಯಾಕ್ಸ್ ಭಾಳ ಈಸಿ ಇದೆ. ಪ್ಲಸ್ ಯಂಗ್ ಜನ್ರೇಷನ್ಗೆ ಏನು ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಫ್ಯಾಮಿಲಿ ಕೂಡ ಪ್ರತಿಯೊಬ್ಬರು ಫ್ಯಾಮಿಲಿಯಿಂದ ಒಬ್ಬರು ದೇಶಕ್ಕೋಸ್ಕರ ಹೋಗಲೇಬೇಕು. ಈ ನೋಡಿ, ನಾನೇ ಎಕ್ಸಾಂಪಲ್, ನಿಮ್ಮ ಮುಂದೆ ನಿಂತಿದ್ದೀನಲ್ಲ, 20 ವರ್ಷ ಸರ್ವಿಸ್ ಮಾಡಿದ್ರೆ ಇದ್ದೇ ಇದ್ದೀನಿಲ್ಲ ಅಲ್ಲಿ, ಅಲ್ಲ ಹೆದರ್ಕೊಂಡು ಕೂತ್ರಾಗುತ್ತೆ ಹೇಳಿ ಏನಾಗಲ್ಲ ಅಂತ. ಅದೊಂದೇ ಸಂದೇಶ ಅಂದರೆ, ನಮ್ಮಲ್ಲಿ ನಾವು ಧೈರ್ಯವಾಗಿದ್ದರೆ, ಆತ್ಮವಿಶ್ವಾಸ ಇದ್ದರೆ, ಕಾನ್ಫಿಡೆಂಟ್ ಇತ್ತು ಅಂದರೆ, ನಾವು ಯಾವುದೇ ಥರದಲ್ಲಿ ನಾವು ಸಂದೇಹವಿಲ್ಲ ಯಶಸ್ಸಿಗೆ. ಅದು ನಮ್ಮ JP ಸರ್ ಮತ್ತೆ ಹೇಳ್ಕೊಟ್ಟಂಗೆ, ಪ್ರತಿ ಅನುಕ್ಷಣ ಅನುಭವಿಸಿ ಅಂತ. ಆ ಕ್ಷಣ ಅನುಭವಿಸ್ಬೇಕು ನಾವು, ಶುಡ್ ಎಂಜಾಯ್ ದಟ್ ಮೂಮೆಂಟು. ಅಯ್ಯೋ ನಮಗೇನಪ್ಪ ಇವತ್ತು ಗನ್ ಕೊಟ್ಬಿಟ್ಟಿದ್ದಾರೆ, ಊಟ ಇಲ್ಲ ಅದಿಲ್ಲ ಅಂತ ನಾವೇನಿಲ್ಲ. ನಮ್ಮ ಉದ್ದೇಶ ಏನು ಅಂದರೆ, ನಾವು ಮುಂದೆ ಗೆಲ್ಲಬೇಕು, ದೇಶಕ್ಕೋಸ್ಕರ ಕಾಯಬೇಕು ಅಂತಿದ್ವಿ. ತದನಂತರ 20 ವರ್ಷ ನೋಡಿ,
ಮಿಲಿಟ್ರಿ ಸರ್ವಿಸ್ ಆದಮೇಲೂ ನಮಗೇನು ಅಡ್ವಾಂಟೇಜ್ ಗೊತ್ತಾ ಮಿಡ್ ಇದರಿಂದ? ಇವನ್ ನೋಡಿ, ಅಡ್ವಾಂಟೇಜು ಮಿಲಿಟ್ರಿ ರಿಟೈರ್ಡ್ ಆದ ತಕ್ಷಣ ನಮಗೆ ರೆಡಿಮೇಡ್ ದೋಸೆ ತವಾ ಥರ ಇಡ್ಲಿ ಇಡ್ತಾರೆ, ಬಂದ ತಕ್ಷಣ ಎಲ್ಲ ಕಡೆ ನಮಗೆ ಅವಕಾಶ ಸಿಗುತ್ತೆ. ನನಗೆ ನೋಡಿ ಇಮ್ಮಿಡಿಯೇಟ್ ಆಗಿ ನನಗೆ ಹೆಚ್ ಎಲ್ನಲ್ಲಿ ಕರೆದರು, ಅಲ್ಲೂ ಕೂಡ 20 ವರ್ಷ ಸರ್ವಿಸ್ ಮಾಡಿದೆ. ಬೇರೆ ಬೇರೆ ಥರದಲ್ಲಿ ನಮಗೆ ಬೇರೆ ಬೇರೆ ಥರ ಎಲ್ಲ ಥರದ ಅನುಕೂಲಗಳಿದೆ. ದೇಶಕ್ಕೋಸ್ಕರ ನಾವು ದೇಶ ಅಂದರೆ ದೇಶ ಸೇವೆ ಮಾಡೋದ್ರಿಂದ ಎಲ್ಲರೂ ಮಾಡ್ತಾರೆ, ದೇಶ ದರೇಶ್ಯ ಈ ಥರ ಗಡಿ ಕಾಯೋದು. ಮತ್ತು ರೈತರಿಗೂ ನಾವು ಸಲ ಮಡಿಬೇಕು, ದೇಶದಲ್ಲಿ ಗಡಿಯಲ್ಲಿ ರಕ್ಷಣೆ ಮಾಡೋಕ್ಕೆ ಸಲ ಮಡಿಬೇಕು ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತಿದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.